ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವೀರಶಿವ ಸಮಾಜದವರು ಆಂತರಿಕ ಮನಸ್ತಾಪ ಬದಿಗೊತ್ತಿ ಸಂಘಟಿತರಾಗಬೇಕು ಎಂದು ತುಮಕೂರಿನಲ್ಲಿ ಮಾಜಿ ಸಚಿವ ಜಿಎಸ್ ಬಸವರಾಜ್ ಹೇಳಿದರು. ವೀರಶೈವ ಲಿಂಗಾಯತ ಪ್ರತ್ಯೇಕವಾಗಿ ಕಿತ್ತಾಟ ಕಚ್ಚಾಟಗಳಿಂದಾಗಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಪಕ್ಷವು ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಪಡೆಯಲು ಸಾಧ್ಯವಾಗದೆ ಅಧಿಕಾರದಿಂದ ವಂಚಿತವಾಗಲು ಕಾರಣವಾಯಿತೆಂದು ಮಾಜಿ ಸಂಸದ ಜಿಎಸ್ ಬಸವರಾಜು ವಿಶ್ಲೇಷಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನೌಕರರ ಸಮಾವೇಶ ಉದ್ಘಾಟಿಸಿ ಬಸವರಾಜ್ ಮಾತನಾಡಿದರು. ವೀರಶೈವ ಲಿಂಗಾಯತ ಎಂಬುದರ ಬಗ್ಗೆ ಉಂಟಾದ ಭಿನ್ನಾಭಿಪ್ರಾಯ, ಪರ ವಿರೋಧಿಗಳ ಹೇಳಿಕೆಗಳು ಸೇರಿದಂತೆ ಗೊಂದಲಗಳು ಉಂಟಾಗಿದ್ದರಿಂದ ಯಡಿಯೂರಪ್ಪ ನೇತೃತ್ವದ ಬಿಜೆಪಿಯು ಅಧಿಕಾರದ ಚುಕ್ಕಾಣಿ ಹಿಡಿಯಲು ಸಾಧ್ಯವಾಗಿಲ್ಲವೆಂದು ಹೇಳಿದರು. ಬಿಜೆಪಿಗೆ ಬಹುಮತ ಬರಲು 15 ಸೀಟು ಬಂದಿದ್ದರೂ ಸುಲಭವಾಗಿ ಅಧಿಕಾರ ಹಿಡಿಯಬಹುದಿತ್ತು. ಕೇವಲ 38 ಸೀಟು ಪಡೆದ ಜೆಡಿಎಸ್ ಕಾಂಗ್ರೆಸ್ ಜೊತೆ ಮೈತ್ರಿಯಾಗಿ ಅಧಿಕಾರ ಹಿಡಿದು ವೀರಶಿವ ಲಿಂಗಾಯತ ನೌಕರರಿಗೆ ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪಿಸಿದರು. ಬ್ರಾಹ್ಮಣ ಸಮಾಜ ಸೇರಿದಂತೆ ಇತರೆ ಜನಾಂಗದಲ್ಲೂ ವಿದ್ಯಾವಂತರ ಸಂಖ್ಯೆ ಜಾಸ್ತಿಯಾದಂತೆ ನಮ್ಮಲ್ಲೂ ಜಾಸ್ತಿಯಾಗಬೇಕೆಂದು ಹೇಳಿದರು. ಕ್ಷೋಲಕ ಕಾರಣಕ್ಕಾಗಿ ಸಮಾಜ ಒಡೆಯುವ ಷಡ್ಯಂತ್ರ ಮಾಡುವವರ ವಿರುದ್ದ ತಿರುಗಿ ಬೀಳಬೇಕು. ನಮ್ಮಲ್ಲಿ ಯಾವುದೇ ಹೋರಾಟದ ಮನೋಭಾವ ಕಾಣಬರುತ್ತಿಲ್ಲವೆಂದು ಬಸವರಾಜ್ ನೇರವಾಗಿ ಛಿಡಿಸಿದರು. ಜಿಲ್ಲೆಗೆ ಹರಿಯುತ್ತಿದ್ದ ಹೇಮಾವತಿ ನೀರನ್ನ ಸಚಿವ ಡಿಕೆ ಶಿವಕುಮಾರ್ ಅವರು ರಾಮನಗರಕ್ಕೆ ತೆಗೆದುಕೊಂಡು ಹೋಗಲು ಹುನ್ನಾರ ನಡೆಸಿದ ಬಗ್ಗೆ ಹೇಳಿಕೆ ನೀಡಿದರೂ ಒಬ್ಬರು ಸಹ ವಿರೋಧದ ಬಗ್ಗೆ ಚಕಾರ ಎತ್ತಿಲ್ಲವೆಂದು ಬಸವರಾಜ್ ತರಾಟೆಗೆ ತೆಗೆದುಕೊಂಡರು. ಯಾಕಾಯಿತು? ಸ್ವಾರ್ಥದಿಂದ ಆಗತಕ್ಕಂತಹ ಒಂದು ಸನ್ನಿವೇಶ, ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥದಲ್ಲಿ ನಗರವನ್ನು ಮೀರಿಸಬೇಕು ಪರಿಸ್ಥಿತಿ ಮತ್ತು ಇದಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬಹಳ ಹುಷಾರಾಗಿದೆ. ಸಮಾಜದಲ್ಲಿ ಉತ್ತು ಮಾಡಿರ್ತಕ್ಕಂಥ ವ್ಯವಸಾಯ ಮಾಡತಕ್ಕಂಥ ಜನಾಂಗ ಬಂತು. ಅದೇ ರೀತಿ ವಿದ್ಯಾವಂತ ಕ್ಷೇತ್ರದ ಮೂಲಕ ಮುಂದುವರಿಸತಕ್ಕಂಥ ನಾಗರಿಕರಿದ್ದೇವೆ. ನಮ್ಮ ಮಕ್ಕಳು ಬಹಳ ಸುಲಭವಾಗಿರ್ತಕ್ಕಂಥ ಉದ್ಯೋಗಗಳಾಗಿದ್ದಾರೆ. ಬೆಳ್ಳಾವಿಯ ಕಾರದೇಶ್ವರ ಮಠದ ಮಠಾಧ್ಯಕ್ಷ ಕಾರದ ವೀರಬಸವ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದರು. ಜಿಲ್ಲಾ ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ನವ್ಯ ಚಂದ್ರಶೇಖರ್ ಬಾಬು, ರಾಜ್ಯ ವೀರಶಿವ ಲಿಂಗಾಯತ ನೌಕರರ ರಾಜ್ಯ ಸಂಘದ ಅಧ್ಯಕ್ಷ ಬಿ ನಿರಂಜನ್, ಜಿಲ್ಲಾಧ್ಯಕ್ಷ ಎಂಬಿ ಶಿವಶಂಕರ್, ತಾಲೂಕು ಅಧ್ಯಕ್ಷ ಎಸ್ಆರ್ ಶಿವಕುಮಾರಯ್ಯ, ಮುಖಂಡರುಗಳಾದ ಟಿಆರ್ ಸದಾಶಿವಯ್ಯ, ಓಹಿಲೇಶ್ವರ್ ನಿರಂಜನ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗಾಜಿನ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಶ್ರೀಕೃಷ್ಣ ಕಲಾ ಸಂಘದ ವತಿಯಿಂದ ಬಹಿರಂಗ ಸಜ್ಜೆಯಲ್ಲಿ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಪ್ರದರ್ಶನವು ಎಲ್ಲರ ಗಮನ ಸೆಳೆಯಿತು. ಚಿಕ್ಕಣ್ಣಹಟ್ಟಿ ಸ್ವಾಮಿಯ ಧರ್ಮದರ್ಶಿ ಡಾ ಪಾಪಣ್ಣ ಸೇರಿದಂತೆ ಪ್ರಮುಖರ ಸಾನ್ನಿಧ್ಯದಲ್ಲಿ ಶ್ರೀಕೃಷ್ಣ ಕಲಾ ಸಂಘದ ಅಧ್ಯಕ್ಷ ಚಿಕ್ಕಪ್ಪಯ್ಯರ ಅಧ್ಯಕ್ಷತೆಯಲ್ಲಿ ಪೌರಾಣಿಕ ನಾಟಕಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಕಾಡುಗೋಲರ ಸಂಘದ ಅಧ್ಯಕ್ಷ ಚವಂಗಾರ ಕರಿಯಪ್ಪ, ಜಿಲ್ಲಾ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮಮ್ಮ ವೀರಣ್ಣನಗೌಡ, ಕೋಲಾರದ ಭೂ ದಾಖಲೆಗಳ ಉಪನಿರ್ದೇಶಕ ಗೋಪಾಲಯ್ಯ ಮತ್ತಿತರೆ ಪ್ರಮುಖರು ಪಾಲ್ಗೊಂಡಿದ್ದರು. ನಿವೃತ್ತ ಸಹಾಯಕ ಸಹಕಾರ ನಿಬಂಧಕ ಮುರಳೀಕೃಷ್ಣರವರು ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಶ್ರೀಕೃಷ್ಣನ ಬಗ್ಗೆ ಸುದೀರ್ಘವಾಗಿ ಉಪನ್ಯಾಸ ನೀಡಿದರು. ನಿವೃತ್ತ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಬಿ ಚಿಕ್ಕಪ್ಪಯ್ಯ, ಸಾಹಿತಿ ಕರಿಯಣ್ಣ ಸೇರಿದಂತೆ ಅನೇಕ ಕಲಾವಿದರನ್ನ ಸನ್ಮಾನಿಸಲಾಯಿತು. Thank you.
ಚಳ್ಳಕೆರೆ ಬಳಿ ಎರಡು ಬೈಕ್ಗಳು ಮುಖಾಮುಖಿ ಡಿಕ್ಕಿ ಹೊಡೆದು ಮೂವರು ಮೃತಪಟ್ಟರು. ಕೊರಟಗೆರೆ ಹೊರಹೊಲೆಯದ ದಾಬಸ್ಪೇಟೆ ರಸ್ತೆಯಲ್ಲಿ ಎರಡು ಬೈಕ್ಗಳು ಮುಖಾಮುಖಿ ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತದಲ್ಲಿ ಮೂವರು ಯುವಕರು ಮೃತಪಟ್ಟಿದ್ದಾರೆ. ತಾಲೂಕಿನ ದೊಡ್ಡಪಾಲನಹಳ್ಳಿಯ ನವೀನ್ ಕುಮಾರ್, ರಾಯವಾರದ ಅಶಿತಾ, ಚಿಂತಾಮಣಿ ತಾಲೂಕು ನಂದಿಕನಹಳ್ಳಿಯ ಸೋಮಶೇಖರ್ ಮೃತಪಟ್ಟರು. ರಾತ್ರಿ 9 ಗಂಟೆ ಸುಮಾರಿನಲ್ಲಿ ದಾಬಸ್ಪೇಟೆ ರಸ್ತೆಯ ಬೈಪಾಸ್ ರಸ್ತೆಯಲ್ಲಿ ಬೈಕ್ಗಳು ಮುಖಾಮುಖಿ ಡಿಕ್ಕಿಯಾದವು. ತೀವ್ರ ಗಾಯಗೊಂಡ ಸೋಮಶೇಖರ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟರೆ ಉಳಿದಿಬ್ಬರು ಸ್ಥಳದಲ್ಲಿ ಹಸುನೀಗಿದ್ರು. ಶವಗಳನ್ನು ಆಸ್ಪತ್ರೆ ಶವಗಾರಿಕೆ ಸಾಗಿಸಿ ಪರೀಕ್ಷೆ ನಂತರ ವಾರಸುದಾರರಿಗೆ ನೀಡಲಾಯಿತು. ಮೃತ ಯುವಕರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತು. ಕೊರಟಗೆರೆ ಇನ್ಸ್ಪೆಕ್ಟರ್ ಮುನಿರಾಜು, ಸಬ್ಇನ್ಸ್ಪೆಕ್ಟರ್ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂಬಂಧ ಕೇಸು ದಾಖಲಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ತುಮಕೂರು ನಗರಪಾಲಿಕೆ ಚುನಾವಣೆಗೆ ಫಲಿತಾಂಶದ ಕುತೂಹಲಕ್ಕೆ ಸೋಮವಾರ ತೆರೆ ಬೀಳಲಿದೆ. ಅಭ್ಯರ್ಥಿಗಳ ಚುನಾವಣಾ ಭವಿಷ್ಯ ಬಹಿರಂಗವಾಗಲಿದೆ. ತುಮಕೂರು ನಗರ ಪಾಲಿಕೆ ಶುಕ್ರವಾರ ನಡೆದ ಚುನಾವಣೆಯ ಫಲಿತಾಂಶ ಸೋಮವಾರ ಬಹಿರಂಗವಾಗಲಿದೆ. ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಸೋಮವಾರ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ನಡೆಯಲಿದೆ. ಪಾಲಿಕೆಯ 35 ವಾರ್ಡ್ಗಳಿಗೆ ಸ್ಪರ್ಧಿಸಿರುವ 215 ಅಭ್ಯರ್ಥಿಗಳ ಚುನಾವಣಾ ಫಲಿತಾಂಶ ಹೊರಬೀಳಲಿದೆ. 8ನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ಸೈಯದ್ ನಯಾಜ್, 27ನೇ ವಾರ್ಡಿನ ಜೆಡಿಎಸ್ನ ಜಯಲಕ್ಷ್ಮಿ ನರಸಿಂಹರಾಜು ಈ ಬಾರಿ ಗೆದ್ದರೆ ಸತತ 3 ಬಾರಿ ಗೆದ್ದು ಹ್ಯಾಟ್ರಿಕ್ ಸಾಧನೆ ಮಾಡುವ ಅವಕಾಶ ಹೊಂದಿದ್ದಾರೆ. 3ನೇ ವಾರ್ಡಿನ ಕಾಂಗ್ರೆಸ್ನ ಎನ್ ಮಹೇಶ್, ಇದೇ ವಾರ್ಡ್ನಿಂದ ಬಿಜೆಪಿಯ ಬಿಎಸ್ ನಾಗೇಶ್, 7ನೇ ವಾರ್ಡಿನ ಜೆಡಿಎಸ್ನ ಟಿಆರ್ ನಾಗರಾಜ್, 8ನೇ ವಾರ್ಡಿನ ಕಾಂಗ್ರೆಸ್ನ ಸೈಯದ್ ನಯಾಜ್, 16ನೇ ವಾರ್ಡಿನ ಜೆಡಿಎಸ್ನ ರಾಮಕೃಷ್ಣಯ್ಯ, 21ನೇ ವಾರ್ಡಿನ ಜೆಡಿಎಸ್ನ ಲಲಿತಾ ರವೀಶ್, 25ನೇ ವಾರ್ಡಿನ ಕಾಂಗ್ರೆಸ್ನ ವಿಜಯ ರುದ್ರೇಶ್, ಜೆಡಿಎಸ್ನ ರವಿಕುಮಾರ್, 27ನೇ ವಾರ್ಡಿನ ಜೆಡಿಎಸ್ನ ಜಯಲಕ್ಷ್ಮಿ ನರಸಿಂಹರಾಜು, 33ನೇ ವಾರ್ಡಿನ ಕಾಂಗ್ರೆಸ್ನ ಧನಲಕ್ಷ್ಮಿ ರವರವರು ಮರು ಆಯ್ಕೆಗೆ ಸ್ಪರ್ಧಿಸಿದ್ದು ಇವರ ಭವಿಷ್ಯ ಸೋಮವಾರ ನಿರ್ಧಾರವಾಗಲಿದೆ. ಮೀಸಲಾತಿ ವ್ಯತ್ಯಾಸದಿಂದ ತಾವು ಸ್ಪರ್ಧಿಸಲಾಗದೆ ತಮ್ಮ ಪತ್ನಿಯನ್ನ ಕಣಕ್ಕಿಳಿಸಿರುವ ಹಾಲಿ ಸದಸ್ಯರಿಗೂ ಈ ಚುನಾವಣೆ ಪ್ರತಿಷ್ಠೆಯಾಗಿದೆ. 1ನೇ ವಾರ್ಡ್ನಿಂದ ಬಿಜೆಪಿಯ ಇಂದ್ರಕುಮಾರ್ ಪತ್ನಿ ನಳಿನಾ, 9ನೇ ವಾರ್ಡ್ನ ಕಾಂಗ್ರೆಸ್ನ ಸುದೇಶ್ವರ್ ಪತ್ನಿ ಪ್ರಭಾವತಿ, 10ನೇ ವಾರ್ಡ್ನ ಕಾಂಗ್ರೆಸ್ನ ನದೀಂಪಾಷಾ ಪತ್ನಿ ಮುಬರ್ಷಿರ ಸುಲ್ತಾನ, 13ನೇ ವಾರ್ಡ್ ಕಾಂಗ್ರೆಸ್ನ ಮೊಹಮ್ಮದ್ ಹಫೀನ್ ಪತ್ನಿ ಫರೀದಾ ಬೇಗಂ, 20ನೇ ವಾರ್ಡ್ನ ಜೆಡಿಎಸ್ನ ಹನುಮಂತರಾಯಪ್ಪ ಇವರ ಪತ್ನಿ ಲಲಿತಾ ಕುಮಾರಿ ಅವರ ಗೆಲುವು ಕೂಡ ಕುತೂಹಲ ಮೂಡಿಸಿದೆ. ಇದರ ಜೊತೆಗೆ ನಗರಸಭೆ ಮಾಜಿ ಅಧ್ಯಕ್ಷರಾಗಿದ್ದ ಪಕ್ಷೇತರ ಅಭ್ಯರ್ಥಿ 28ನೇ ವಾರ್ಡ್ನ ದೇವಿಕಾ ಸಿದ್ದಲಿಂಗೇಗೌಡ, 18ನೇ ವಾರ್ಡ್ನ ಪಕ್ಷೇತರ ಅಭ್ಯರ್ಥಿ ಗೀತಾ ರುದ್ರೇಶ್ ಇವರು ಗೆಲುವಿನ ಪ್ರಯತ್ನದಲ್ಲಿದ್ದಾರೆ. ತುಮಕೂರು ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್ 31ನೇ ವಾರ್ಡ್ನಲ್ಲಿ ಅವರಿಗೂ ಈ ಚುನಾವಣೆ ಪ್ರತಿಷ್ಠೆಯಾಗಿದೆ. ಅಭ್ಯರ್ಥಿಗಳು ಎಷ್ಟೆಲ್ಲ ಆಭರದ ಪ್ರಚಾರ ನಡೆಸಿದರೂ ಮತದಾರರು ನಿರೀಕ್ಷಿಸಿದಷ್ಟು ಸ್ಪಂದಿಸಿಲ್ಲ. 35 ವಾರ್ಡ್ಗಳಲ್ಲಿ ಸರಾಸರಿ ಶೇಕಡ 59ರಷ್ಟು ಮತದಾನವಾಗಿದೆ. ಕೆಲ ವಾರ್ಡ್ಗಳಲ್ಲಿ ಶೇಕಡ 50ಕ್ಕೂ ಕಡಿಮೆ ಮತದಾನವಾಗಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ನಗರ ಪಾಲಿಕೆ ಆಡಳಿತ ಚುಕ್ಕಾಣಿ ಹಿಡಿಯಲು ಪ್ರಯತ್ನ ನಡೆಸಿದ್ದು ಅವಕಾಶ ಯಾರಿಗೆ ದೊರೆಯಲಿದೆ ಎಂಬುದು ಸೋಮವಾರ ಚುನಾವಣಾ ಫಲಿತಾಂಶ ಪ್ರಕಟವಾದ ನಂತರ ಗೊತ್ತಾಗುತ್ತದೆ. ತಿಪಟೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯಿದೆ. ನಿತ್ಯ ಆಸ್ಪತ್ರೆಗೆ ಬರುವ ಸಾವಿರಾರು ರೋಗಿಗಳಿಗೆ ಸಮರ್ಪಕವಾದ ಆರೋಗ್ಯ ಸೇವೆ ದೊರೆಯುತ್ತಿಲ್ಲ ಎಂದು ನಾಗರಿಕರು ದೂರಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಗತ್ಯ ಸೌಲಭ್ಯಗಳಿಲ್ಲ. ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಕೊರತೆಯಿದ್ದು ರೋಗಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಮರ್ಪಕವಾಗಿ ದೊರೆಯುವುದಿಲ್ಲ. ತಿಪಟೂರು ಸೇರಿದಂತೆ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ತಾಲೂಕಿನ ರೋಗಿಗಳು ಆರೋಗ್ಯ ಸೇವೆಗೆ ಈ ಆಸ್ಪತ್ರೆ ಅವಲಂಬಿಸಿದ್ದಾರೆ. ಪ್ರತಿದಿನ ಸಾವಿರಾರು ರೋಗಿಗಳು ಚಿಕಿತ್ಸೆಗೆ ಬರ್ತಾರೆ. ಆದರೆ ಚಿಕಿತ್ಸೆ ನೀಡಲು ಇಲ್ಲಿ ಅಗತ್ಯ ಸಂಖ್ಯೆಯ ವೈದ್ಯರಿಲ್ಲ. ಕೆಲವು ರೋಗಿಗಳ ತಜ್ಞ ವೈದ್ಯರು ಹುದ್ದೆಗಳು ಹಲವು ವರ್ಷಗಳಿಂದ ಖಾಲಿಯಿದೆ.
ನೂರು ಹಾಸಿಗೆ ಅಟ್ಟಿಪಟೂರು ಆಸ್ಪತ್ರೆಗೆ ಹತ್ತು ತಜ್ಞ ವೈದ್ಯರನ್ನ ಹುದ್ದೆಯನ್ನ ಸರ್ಕಾರ ಮಂಜೂರು ಮಾಡಿದೆ. ಆ ಹುದ್ದೆಗೆ ವೈದ್ಯರಿಲ್ಲ, ಇರುವ ವೈದ್ಯರೇ ಅವಧಿ ಮೀರಿ ಕರ್ತವ್ಯ ನಿರ್ವಹಿಸುವಂತಹ ಪರಿಸ್ಥಿತಿ ಬಂದಿದೆ. ಇಲ್ಲಿ ಶುಶ್ರೂಷಕೀಯ ಹುದ್ದೆಗಳು ಪೂರ್ಣ ಭರ್ತಿಯಾಗಿಲ್ಲ. 17 ಜನರ ಪೈಕಿ 10 ಜನರಿದ್ದಾರೆ. 42 ಜನ ಹೊರ ಗುತ್ತಿಗೆಯ ಡಿ ಗ್ರೂಪ್ ನೌಕರರನ್ನ ನೇಮಕ ಮಾಡಿಕೊಂಡಿದ್ದು ರೋಗಿಗಳಿಗೆ ಡ್ರೆಸ್ಸಿಂಗ್ ಮಾಡುವುದು ಸೇರಿದಂತೆ ಇತರೆ ಕೆಲಸಗಳನ್ನ ಇವರೇ ಮಾಡುವಂತಾಗಿದೆ. ಇಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯವೂ ಸರಿಯಾಗಿಲ್ಲ. ತುರ್ತು ಸಂದರ್ಭದಲ್ಲಿ ರೋಗಿಗಳು ಸಮಸ್ಯೆ ಅನುಭವಿಸುವಂತಾಗಿದೆ. ಈ ಸ್ಥಿತಿಯಲ್ಲಿ ರೋಗಿಗಳು ದುಬಾರಿ ವೆಚ್ಚದ ಖಾಸಗಿ ಆಸ್ಪತ್ರೆಗಳನ್ನು ಅವಲಂಬಿಸುವಂತಾಗಿದೆ. ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಕೊರತೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ನಿವಾರಣೆ ಮಾಡಲು ಕೋರುವುದಾಗಿ ತಾಲೂಕು ವೈದ್ಯಾಧಿಕಾರಿ ಡಾ ಈಶ್ವರ್ಯ ಹೇಳಿದರು. ಬಡವರಿಗೆ ನೆರವಾಗಬೇಕಾದ ಸಾರ್ವಜನಿಕ ಆಸ್ಪತ್ರೆ ತಿಪಟೂರು ಜನರ ಪಾಲಿಗೆ ಇದ್ದು ಇಲ್ಲದಂತಾಗಿದೆ. ಜೈನ್ ಮುನಿ ತರುಣ್ ಸಾಗರ್ಜಿ ನಿಧನಕ್ಕೆ ತುಮಕೂರಿನಲ್ಲಿ ಜೈನ್ ಬಂಧುಗಳು ಸಂತಾಪ ಸೂಚಿಸಿ ನುಡಿನಮನ ಸಲ್ಲಿಸಿದರು. ಜೈನ ಮುನಿ ಪ್ರವಚನಕಾರ ಮುನಿಶ್ರೀ ತರುಣ ಸಾಗರ್ಜಿ ಅವರು ತಮ್ಮ ಪ್ರಕಾರ ಭಾಷಣದ ಮೂಲಕ ದೇಶದಲ್ಲಿ ಹೆಸರು ಮಾಡಿದರು. ಸಮಾಜದ ಒಳಿತಿಗಾಗಿ ಉತ್ತಮ ಮೌಲ್ಯಗಳನ್ನು ಬಿತ್ತಿದರು. ಧರ್ಮದ ಉಳಿವಿಗಾಗಿ ಜನರ ಒಳಿತಿಗಾಗಿ ದೇಶಾದ್ಯಂತ ಸಂಚರಿಸಿ ಮಾರ್ಗದರ್ಶನ ನೀಡುತ್ತಿದ್ದರು. ಇಂತಹ ಕಾರ್ಯಕ್ರಮ ಅಂದರೆ ನೂರಾರು ಜನ ಸೇರುತ್ತಿದ್ದರು. ಇಂಥ ಶ್ರೇಷ್ಠ ಮುನಿಗಳು ಇಹಲೋಕ ತ್ಯಜಿಸಿದ್ದಾರೆ. ಇವರ ಅಗಲಿಕೆಗೆ ಇಡೀ ದೇಶವೇ ಕಂಪನಿ ಮಿಡಿದಿದೆ. ಜೈನ ಬಂಧುಗಳು ತರುಣ್ ಸಾಗರ್ಜಿ ಅಗಲಿಕೆಗೆ ದುಃಖ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಜೈನ್ ಭವನದಲ್ಲಿ ಸಂತಾಪ ಸಭೆ ನಡೆಯಿತು. ತರುಣ್ ಸಾಗರ್ಜಿ ನಿಧನಕ್ಕೆ ಸಬಲವತಿ ಮಾತಾಜಿ ನುಡಿನಮನ ಸಲ್ಲಿಸಿದರು. ಸಂತಾಪ ಸಭೆಯಲ್ಲಿ ಜೈನ್ ಸಮಾಜದ ಮುಖಂಡರಾದ ಜಲಜಾ ಜೈನ್, ಕುಮುತಾ ಜೈನ್, ಪದ್ಮರಾಜಯ್ಯ, ಬಾಹುಬಲಿ ಬಾಬು, ಲತಾ ನಾಗೇಂದ್ರಪ್ಪ ಇತರರು ಭಾಗವಹಿಸಿದರು. ತಿಪಟೂರಿನಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು. ತಿಪಟೂರಿನ ಸರ್ಕಾರಿ ಬಾಲಕಿಯರ ಕಾಲೇಜು ಆವರಣದಲ್ಲಿ ಉಚಿತ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು. ಜೆಎಂಎಫ್ಸಿ ನ್ಯಾಯಾಲಯದ ಅಧಿಕ ಸಿವಿಲ್ ನ್ಯಾಯಾಧೀಶರಾದ ವಿಎಲ್ ಅಮರ್ ಕಾರ್ಯಕ್ರಮ ಉದ್ಘಾಟಿಸಿ ಶ್ರೀ ಸಾಮಾನ್ಯ ಅನುಕೂಲಕ್ಕಾಗಿ ಕಾನೂನಿದೆ, ಕಾನೂನಿನ ಬಗ್ಗೆ ಅರಿವು ಹೊಂದಿ ಅಪರಾಧ ಕೃತ್ಯಗಳ ತಡೆಗೆ ಎಲ್ಲರೂ ಸಹಕರಿಸಬೇಕು ಎಂದರು. ದೇಶದ ಪ್ರತಿಯೊಬ್ಬ ಪ್ರಜೆಯು ಕಾನೂನಿನ ಅರಿವು ಹೊಂದಬೇಕು ಎಂಬುದು ಆಶಯ. ಅರಿವಿನಿಂದಲೇ ಅಪರಾಧ ಪ್ರಕರಣ ಪಡೆಯಲು ಸಾಧ್ಯವಿದೆ ಎಂದು ಹೇಳಿದರು. ಮಹಿಳೆಯರು ಎಲ್ಲಾದರೂ ಒಂದು ಇಲಾಖೆಗಳಲ್ಲಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಅವರ ಒಂದು ತಾಯ್ತನದ ಸಂದರ್ಭದಲ್ಲಿ ಅವರಿಗೆ ಮಕ್ಕಳಿಗೆ ಹಾಲು ಉಣಿಸೋದಕ್ಕೆ ಅಂತ ಹೇಳಿ ಹೈಜಿನಿಕ್ ರೂಮ್ ನ ಪ್ರೊವೈಡ್ ಮಾಡಬೇಕು. ಅದು ಒಂದು ಸರ್ಕಾರದ ಒಂದು ಆದೇಶ ಇದೆ. ಅದೇ ರೀತಿ ಉಚ್ಚ ನ್ಯಾಯಾಲಯದ ಆದೇಶ ಸಹ ಇದೆ. ಅದನ್ನು ಎಷ್ಟು ಕಡೆ ಪಾಲನೆ ಮಾಡೋದಿಲ್ಲ. ಅದೇ ರೀತಿಯಾಗಿ ಗರ್ಭಿಣಿ ಸ್ತ್ರೀಯರಿಗಾಗ್ಬೋದು ವಿಶೇಷವಾದಂತಹ ಸೌಲಭ್ಯಗಳನ್ನು ಸರ್ಕಾರದವರು ಒದಗಿಸಿದ್ದಾರೆ. ಅದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀವಿ ಅಂತ ಒಂದು ಊರಿನಲ್ಲಿ ನೀವು ಹೋಗಿ ಈ ಒಂದು ವಿಚಾರವನ್ನು ತಲುಪಿಸಿದಂತ ಸಂದರ್ಭದಲ್ಲಿ ಕಾನೂನು ನೆರವು ಮತ್ತೆ ಅರಿವು ಅವರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ನೀವು ವಿದ್ಯಾರ್ಥಿಗಳಾಗಿ ಈ ಒಂದು ಬೇಸಿಕ್ ಕ್ಲಾಸ್ ಇವುಗಳ ಬಗ್ಗೆ ಕಾಲೇಜಿನ ಪ್ರಾಚಾರ್ಯ ಗುರುಸಿದ್ದಪ್ಪ, ವಕೀಲರ ಸಂಘದ ಅಧ್ಯಕ್ಷ ಲಕ್ಷ್ಮಣ್, ಕಾರ್ಯದರ್ಶಿ ಎಂಸಿ ನಟರಾಜ್, ವಕೀಲರಾದ ಕೆಆರ್ ದಯಾನಂದ, ಕೆಎಸ್ ಶ್ರೀಧರ್, ಎಸ್ ವಿ ಶೋಭಾದೇವಿ ಮೊದಲಾದವರು ಭಾಗವಹಿಸಿದ್ರು. ಬಾಗೇಪಲ್ಲಿ ತಾಲೂಕು ಚಾಕುವೆಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲ. ಈ ಬಗ್ಗೆ ಪಂಚಾಯಿತಿ ಗಮನಕ್ಕೆ ತಂದರೂ ಸಮಸ್ಯೆ ಬಗೆಹರಿಸಿಲ್ಲ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಆಂಧ್ರ ಗಡಿ ಭಾಗದ ಚಿಕ್ಕಬೇಲು ಗ್ರಾಮ ಅಭಿವೃದ್ಧಿ ಕಾಣದೆ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಸತತ ಎರಡನೇ ಬಾರಿ ಶಾಸಕರಾಗಿರುವ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಈ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯ ಒದಗಿಸುವ ಪ್ರಯತ್ನ ಮಾಡಿಲ್ಲ.
ಈ ಗ್ರಾಮ ಪಂಚಾಯತ್ಗೆ ಬರುವ ಸರ್ಕಾರದ ಅನುದಾನ ಏನಾಯಿತು, ಯಾಕೆ ಇಲ್ಲಿ ಕನಿಷ್ಠ ಸೌಲಭ್ಯ ಕಲ್ಪಿಸಿಲ್ಲ ಎಂದು ಗ್ರಾಮಸ್ಥರು ಪ್ರಶ್ನೆ ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾರ್ಯ ಕೈಗೊಂಡಿದೆ. ಗ್ರಾಮಗಳು ನಾರುತ್ತಿವೆ. ಗ್ರಾಮ ಪಂಚಾಯಿತಿ ಕಚೇರಿ ಪಕ್ಕದಲ್ಲಿ ಕಸದ ರಾಶಿ ತುಂಬಿದೆ. ಈ ಪಂಚಾಯಿತಿಯಲ್ಲಿ 15 ಸದಸ್ಯರಿದ್ದಾರೆ. ಯಾರೊಬ್ಬರು ಗ್ರಾಮದ ಅಭಿವೃದ್ಧಿಗೆ ಸಹಕರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಶಾಸಕರು, ಮೇಲಧಿಕಾರಿಗಳು, ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ ಗ್ರಾಮದ ಸಮಸ್ಯೆ ನಿವಾರಿಸಲು ತುರ್ತಾಗಿ ಕ್ರಮ ತೆಗೆದುಕೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಲಾಸ್ಟ್ ಇಯರ್ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ನಾವು ನರೇಗಾದಲ್ಲಿ ಎಕ್ಸ್ಪೆನ್ಸ್ ಬಂದ್ಬಿಟ್ಟು ಎನ್ಎಂಆರ್ಲ್ಲಿ 25 ಲಕ್ಷ ಖರ್ಚು ಮಾಡಿದ್ವಿ, ಸಪ್ಲೈಯಲ್ಲಿ 14 ಲಕ್ಷ ಖರ್ಚು ಮಾಡಿದ್ವಿ. ಮತ್ತೆ ಇದರಲ್ಲಿ ಮೇನ್ ಮುಖ್ಯವಾಗಿ ಅಂತ ಹೇಳಿ ಹೋಗ್ತಾ ಅಂತ ಹೇಳಿದ್ರೆ ಈಗ ಮನೆಗಳಿಗೆ ಏನು ಸರ್ಕಾರದಿಂದ ಹೌಸಿಂಗ್ ಪ್ರೋಗ್ರೆಸ್ ಇದೆ, ಅದ್ರ ಜೊತೆಗೆ ನಾವು ನರೇಗಾದಲ್ಲೂ ಸಹ 20,000 ರೂಪಾಯಿ ಹತ್ರ ಬಿಲ್ ಕೊಡ್ತೀವಿ. ಏನು ಸ್ಟೇಜ್ ವೈಸ್ ಅದಕ್ಕೆ ಪಾಯಾಗೆ ಒಂದು 28 ಮ್ಯಾಂಡೇಸ್, ಗೋಡೆಗೆ 24 ಮ್ಯಾಂಡೇಸ್, ಮತ್ತೆ ಚಾವಣಿಗೆ 10 ಮ್ಯಾಂಡೇಸ್, ಮತ್ತೆ ಫೈನಲ್ ಪ್ಲಾಸ್ಟಿಂಗ್ ಆದ್ಮೇಲೆ ಅದಕ್ಕೆ ಒಂದು 28 ಮ್ಯಾಂಡೇಸ್. ಈ ರೀತಿಯಾಗಿ ಟೋಟಲ್ 90 ಏನು ಮನೆ ಕಟ್ಕೊಂಡಿದ್ರೆ ಆ ವರ್ಷದಲ್ಲಿ ಕೂಲಿ ಕಟ್ಕೊಂಡ್ರೆ ಅವ್ರಿಗೆ 90 ದಿನ ಕೂಲಿ ಕೊಡ್ತೀವಿ. ಅದ್ರ ಜೊತೆಗೆ ಬೇರೆ ಕೆಲಸಗಳು ಮಾಡಂಗಿದ್ರೆ ಅದನ್ನು ಬರ್ತದೆ. ಅದರಲ್ಲಿ ಆ ರೀತಿಯಾಗಿ ನಾವು ಒಟ್ಟು ಲಾಸ್ಟ್ ಇಯರ್ 17-18 52 ಮನೆಗಳಿಗೆ ನಾವು ಎನ್ಆರ್ ಇಶ್ಯೂ ಮಾಡಿದ್ವಿ. ಈ ಮನೆಗಳಲ್ಲಿ ಏನು ಸರ್ಕಾರದಿಂದ ಏನು 1,20,000, 1,60,000 ಜೊತೆಗೆ ಈ ಎಕ್ಸ್ಟ್ರಾ 20,000, ಮತ್ತೆ ಜೊತೆಗೆ 30 ಶೆಡ್ಗಳನ್ನು ಸಹ ಕಟ್ಟಿಸಿದ್ವಿ. ಒಂದು 6 ಸಿಸಿ ರೋಡ್ ಆಗಿದೆ. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳು.